ಸ್ನೇಹಿತರು ಅವರ ಮಾತುಗಳು ನಮ್ಗೆ ಇನ್ನಷ್ಟು ಮುನ್ನಡೆಸೋದಕ್ಕೆ ಮುನ್ನಡೆಯೋದಕ್ಕೆ ಶಕ್ತಿಯನ್ನು ಕೊಡತ್ತೆ ಅಂತ ಹೇಳಿ ಆಗ್ಲೇ ಅವ್ರು ಹೇಳ್ತಾ ಇದ್ರು ಅಂದ್ರೆ ಯಾವಾಗ್ಲೂ ಕೂಡ ನಿಮ್ ಜೊತೆ ಸ್ಪಂದನ ಇರ್ತಾರೆ ಅನ್ನುವಂಥದ್ದು ನಾನು ಸ್ಪಂದನ ಅವರ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿಂತ ಮುಂಚೆ ಸುದೀಪ್ ಅವರು ಬಂದಿದ್ರು ಸುದೀಪ್ ಅವರು ನಿಮ್ ಮನೆಗೆ ನಿನ್ನೆ ಬಂದಂತಹ ಸಂದರ್ಭದಲ್ಲಿ ಅವರ ಮಾತುಗಳು ಎಷ್ಟು ನಿಮ್ಗೆ ಮುನ್ನಡೆಯೋದಿಕ್ಕೆ ಕಾರಣ ಆಗ್ತಾ ಇದೆ ಸಿನಿಮಾಗೆ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಹೇಗೆ ಸಹಕಾರಿ ಆಗ್ತಾ ಇದೆ ಸುದೀಪಣ್ಣ ಪಾಪ ಅವ್ರಿಗೆ ಹೇಳಿದ್ರು ನನಗೆ ಬರೋಕ್ಕಾಗಲಿಲ್ಲ ನಿನ್ನ ಫೇಸ್ ಮಾಡೋಕ್ಕಾಗಲಿಲ್ಲ ನನಗೆ ಅಂದರೆ ಅವ್ರಿಗೆ ಸ್ಪಂದನ ಮೇಲೆ ಒಂದು ವಿಶೇಷವಾದ ಅಕ್ಕರೆ ಸುದೀಪ್ ಮೇಲೆ ಪ್ರಿಯಾ ಅಕ್ಕ ಅವಳ ಮೇಲೆ ಎಲ್ರಿಗೂ ಯಾಕೆ ಅಕ್ಕರೆ ಅಂದರೆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಹೆಚ್ಚು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಹೆಚ್ಚು ತನ್ನ ಬಗ್ಗೆ ಹೇಳ್ಕೊತಾ ಇರಲಿಲ್ಲ ಇನ್ನು ನನ್ನ ಬಗ್ಗೆ ಅಂತ ಹೇಳೋದು ಇಲ್ಲವೇ ಇಲ್ಲ ಆದರೆ ಬಿಗ್ ಬಾಸ್ ಸಂದರ್ಭದಲ್ಲಿ ಯಾವ ರೀತಿ ನಿಂತ್ಕೊಂಡ್ಲು ಅಂದರೆ ನನಗೆ ಆಶ್ಚರ್ಯ ಆಗೋಯಿತು ನಾನು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ನನಗೆ ಆ ಯೋಚನೆ ಆಗೋಗಿತ್ತು ಹೇಗೆ ನೂರು ದಿನ ಬಿಟ್ಟಿರ್ಬೋದು ಹೇಗೆ ನನಗೆ ಅಲ್ಲಿ ಹೋಗುತ್ತೆ ಬಟ್ ಅವಳಿಗೆ ಹೆಂಗೆ ಅನ್ನೋ ಭಯ ನನಗಿತ್ತು ಸೊ ಯಾವಾಗ ಹನ್ನೊಂದನೇ ವಾರ ಒಳಗೆ ಬಂದಾಗ ನಾನು ತಡ್ಕೊಳೋಕ್ಕಾಗದೆ ಅತ್ತಾಗ ಅವಳು ಹೇಳಿ ನಿಂತ ಈ ತಲೆ ಕೆಡ್ಸ್ಕೊಬೇಡಿ ನಾನು ಆರಾಮಾಗಿದ್ದೀನಿ ನನಗೆ ಖುಷಿ ಆಯಿತು ಹೊರಗಡೆ ಬಂದ ಮೇಲೆ ಸುದೀಪಣ್ಣ ಒಳಗೆ ಬಂದು ಎಲ್ಲೋ ಒಂದು ಕಡೆ ಅವ್ರಿಗೆ ಊಟ ಮಾಡ್ತಿರೋ ಜಾಗಲೇ ರೂಮಿಗೆ ಹೋಗಿದ್ದೆ ಅವಳನ್ನ ನೋಡಿದ ತಕ್ಷಣ ಅವನು ಬಂತು ಪ್ರಾಣಿ ಅಂದರು ಯಾಕೆ ಅಂದರೆ ಆ ಥರ ನಿಂತಿದ್ಲಂತೆ ಜೊತೆಲಿ ಅವಳು ಯಾವುದೇ ಒಂದೇ ಒಂದು ಚಿಕ್ಕ ಅವಕಾಶವೂ ಬಿಡಲಿಲ್ಲ ನನಗೆ ನನಗೋಸ್ಕರ ಕೆಲಸ ಮಾಡಿದ್ದಕ್ಕೆ ಆ ಥರ ನಿಂತಿದ್ಲಂತೆ ಆಮೇಲೆ ಪ್ರಿಯಾಕಾಗ ಒಳ್ಕೊಂಡ್ರೆ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಹೆಚ್ಚು ಮಾತಾಡಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ ಬಹಳ ಗೌರವವಾಗಿ ನಡ್ಕೋತಾಳೆ ಅನ್ನೋ ವಿಚಾರಕ್ಕೆ ನಮ್ಮ ಬಗ್ಗೆ ಅವ್ರಿಗೆ ವಿಶೇಷವಾದ ಕಾಳಜಿ ಹಾಗಾಗಿ ನಿನ್ನೆ ಬಂದು ಸುಮಾರು ಹೊತ್ತು ಮಾತಾಡಿ ಧೈರ್ಯ ಕೊಟ್ಟು ತಲೆ ಕೆಡಿಸ್ಕೋಬೇಡ ನೀನು ಈ ಮರಿ ಅಂತ ನಾನು ಹೇಳ್ತಿಲ್ಲ ಅಥವಾ ಅದನ್ನು ಬಿಟ್ಟು ಮುಂದೆ ಅಂತ ಹೇಳ್ತಿಲ್ಲ ಮರಿ ಅಂತ ಹೇಳುವಂಥದ್ದು ಅಲ್ಲ ಅದು ಬಿಟ್ಟು ಮುಂದೆ ಹೋಗುವಂಥದ್ದು ಅಲ್ಲ ಜೊತೆಯಲ್ಲೇ ಇರ್ತಾರೆ ಜೊತೆಗೆ ಜೀವಿಸುವಂಥ ಶಕ್ತಿ ನಿನಗೆ ನಿನಗೆ ಕೊಡಲಿ ನಾವಿರ್ತೀವಿ ಶಕ್ತಿಯಾಗಿ ಅಂತ ಹೇಳಿದ್ರಲ್ಲ ಸೊ ಇದಕ್ಕಿಂತ ನನಗೆ ನೀನು ಬೇಡ ಅಂತ ನನಗೆ ಸ್ನೇಹಿತರು ಅವರ ಮಾತುಗಳು ನಮಗೆ ಇನ್ನಷ್ಟು ಮುನ್ನಡೆಸೋದಕ್ಕೆ ಮುನ್ನಡೆಯೋದಕ್ಕೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಿ ಆಗಲೇ ಅವರು ಹೇಳ್ತಾ ಇದ್ರು ಅಂದರೆ ಯಾವಾಗ್ಲೂ ಕೂಡ ನಿಮ್ ಜೊತೆ ಸ್ಪಂದನ ಇರ್ತಾರೆ ಅನ್ನುವಂಥದ್ದು ನಾನು ಸ್ಪಂದನ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿಂತ ಮುಂಚೆ ಸುದೀಪ್ ಸುದೀಪ್ ಮನೆಗೆ ಅವರ ಮಾತುಗಳು ಎಷ್ಟು ನಿಮ್ಗೆ ಮುನ್ನಡೆಯೋದಕ್ಕೆ ಕಾರಣ ಆಗ್ತಾ ಇದೆ ಸಿನಿಮಾಗೆ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಹೇಗೆ ಸಹಕಾರಿ ಆಗ್ತಾ ಇದೆ ಸುದೀಪ್ ಪಾಪ ಅವ್ರಿಗೆ ಹೇಳಿದ್ರು ನನಗೆ ಬರಕ್ ಆಗ್ಲಿಲ್ಲ ನಿನ್ನ ಫೇಸ್ ಮಾಡೋಕ್ ಆಗ್ಲಿಲ್ಲ ನನಗೆ ಅವ್ರಿಗೆ ಸ್ಪಂದನ ಮೇಲೆ ಒಂದು ವಿಶೇಷವಾದ ಅಕ್ಕರೆ ಸುದೀಪ್ ಹಣ್ಣುಗೂ ಮೇಲೆ ಪ್ರಿಯಾಕಾಗ ಅವಳ ಮೇಲೆ ಎಲ್ರಿಗೂ ಯಾಕೆ ಅಕ್ಕರೆ ಅಂದರೆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಹೆಚ್ಚು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಹೆಚ್ಚು ತನ್ನ ಬಗ್ಗೆ ಹೇಳ್ಕೊತಾ ಇರಲಿಲ್ಲ ಇನ್ನು ನನ್ನ ಬಗ್ಗೆ ಅಂತ ಹೇಳೋದು ಇಲ್ಲವೇ ಇಲ್ಲ ಆದರೆ ಬಿಗ್ ಬಾಸ್ ಸಂದರ್ಭದಲ್ಲಿ ಯಾವ ರೀತಿ ನಿಂತ್ಕೊಂಡ್ಲು ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು ನಾನು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ನನಗೆ ಆ ಯೋಚನೆ ಆಗೋಗಿತ್ತು ಹೇಗೆ ನೂರು ದಿನ ಬಿಟ್ಟಿರ್ಬೋದು ಹೇಗೆ ನನಗೆ ಇರೋಕ್ಕಾಗುತ್ತೋ ಅಲ್ವತ್ತೀ ಬಟ್ ಅವಳಿಗೆ ಹೆಂಗೆ ಅನ್ನೋ ಭಯ ನನಗಿತ್ತು ಸೊ ಯಾವಾಗ ಹನ್ನೊಂದನೇ ವಾರ ಒಳಗೆ ಬಂದಾಗ ನಾನು ಕಡ್ಕೊಳಕ್ಕಾಗದೆ ಅತ್ತಾಗ ಅವಳು ಹೇಳ್ದು ನಿಂತ ಈ ತಲೆಗೆಡ್ಸ್ಕೊಬೇಡಿ ನಾನು ಆರಾಮಾಗಿದ್ದೀನಿ ನನಗೆ ಖುಷಿ ಖುಷಿಯಾಯಿತು ಹೊರಗಡೆ ಬಂದ ಮೇಲೆ ಸುದೀಪಣ್ಣ ಒಳಗೆ ಬಂದು ಎಲ್ಲ ಒಂದು ಕಡೆ ಅವ್ರಿಗೆ ಊಟ ಮಾಡ್ತಿರೋ ಜಾಗಲೇ ರೂಮಿಗೆ ಹೋಗಿದ್ವಿ ಅವಳನ್ನ ನೋಡಿದ ತಕ್ಷಣ ಅವ್ನು ಬಂತು ಪ್ರಾಣಿ ಅಂದರು ಯಾಕೆ ಅಂದರೆ ಆ ಥರ ನಿಂತಿದ್ಲಂತೆ ಜೊತೆಲಿ ಅವಳು ಯಾವುದೇ ಒಂದೇ ಒಂದು ಚಿಕ್ಕ ಅವಕಾಶವೂ ಬಿಡಲಿಲ್ಲ ನನಗೆ ನನಗೋಸ್ಕರ ಕೆಲಸ ಮಾಡಿದ್ದಕ್ಕೆ ಆ ಥರ ನಿಂತಿದ್ಲಂತೆ ಆಮೇಲೆ ಪ್ರಿಯಾಕೊಳ್ಕಂಡ್ರೆ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಹೆಚ್ಚು ಮಾತಾಡಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ ಬಹಳ ಗೌರವವಾಗಿ ನಡ್ಕೋತಾಳೆ ಅನ್ನೋ ವಿಚಾರಕ್ಕೆ ನಮ್ಮ ಬಗ್ಗೆ ಅವ್ರಿಗೆ ವಿಶೇಷವಾದ ಕಾಳಜಿ ಹಾಗಾಗಿ ನಿನ್ನೆ ಬಂದು ಸುಮಾರು ಹೊತ್ತು ಮಾತಾಡಿ ಧೈರ್ಯ ಕೊಟ್ಟು ತಲೆ ಕೆಡಿಸ್ಕೋಬೇಡ ನೀನು ಈ ಮರಿ ಅಂತ ನಾನು ಹೇಳ್ತಿಲ್ಲ ಅಥವಾ ಅದನ್ನು ಬಿಟ್ಟು ಮುಂದೆ ಹೋಗುವಂಥ ಹೇಳ್ತಿಲ್ಲ ಮರಿ ಅಂತ ಹೇಳುವಂಥದ್ದು ಅಲ್ಲ ಅದು ಬಿಟ್ಟು ಮುಂದೆ ಹೋಗುವಂಥದ್ದು ಅಲ್ಲ ಜೊತೆಯಲ್ಲೇ ಇರ್ತಾರೆ ಜೊತೆಗೆ ಜೀವಿಸುವಂಥ ಶಕ್ತಿ ನಿನಗೆ ನಿನಗೆ ಕೊಡಲಿ ನಾವಿರ್ತೀವಿ ಶಕ್ತಿಯಾಗಿ ಅಂತ ಹೇಳಿದ್ರಲ್ಲ ಸೊ ಇದಕ್ಕಿಂತ ನನಗೆ ಇನ್ನೇನು ಬೇಡ ಅಂತ ನನಗೆ